ಹಲೋ ಗೈಸ್ ಇವಾಗ ಈ ಊಟದಲ್ಲಿ ಒಂದು ಸಣ್ಣ ಫಾರ್ಮ್ ಬಗ್ಗೆ ಡಿಸೈಸ್ ಮಾಡೋಣ ಸೊ ಅದು ಏನಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಹಿಸ್ಟ್ರಿ ತೋರಿಸ್ತಾ ಇಲ್ಲ ಅಂತ ಇದ್ರಿ ಸೊ ನಾವು ಪೇಮೆಂಟ್ ಮಾಡಿದ್ರು ಕೂಡ ಪೇಮೆಂಟ್ ಮಾಡಿ ಜಾಸ್ತಿ ಹೊತ್ತಾದರೂ ಕೂಡ ನಮಗೆ ಪೇಮೆಂಟ್ ಹಿಸ್ಟ್ರಿ ತೋರಿಸ್ತಾ ಇಲ್ಲ ಅಂತ ಸೊ ಹಾಗಾಗಿ ಇವಾಗ ನೀವು ಟೆನ್ಷನ್ ತೊಗೊಳೋದು ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ನಿಮಗೆ ಪೇಮೆಂಟ್ ಹಿಸ್ಟ್ರಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಇದು ಜಸ್ಟ್ ನಿಮಗೆ ರೆಫರೆನ್ಸ್ಗೋಸ್ಕರ ಅಥವಾ ನಿಮಗೆ ಚೆಕ್ ಜಸ್ಟ್ ಚೆಕ್ ಮಾಡ್ಕೊಳಕೋಸ್ಕರ ಅಷ್ಟೇ ಇರುತ್ತೆ ಬಟ್ ಇದರಿಂದ ಏನೂ ಈಸಿಲ್ಲ ಸೊ ಇವಾಗ ನಮಗೆ ಒಂದು ವೇಳೆ ಪೇಮೆಂಟ್ ಹಿಸ್ಟ್ರಿ ತೋರಿಸ್ತಿಲ್ಲ ಮತ್ತೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಸೊ ಅಡ್ಮಿಷನ್ ಆರ್ಡರ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಕೊಂಡು ಆನಂತರ ಜಾಯ್ನಿಂಗ್ ಸ್ಟೇಟಸ್ನ ಕೆ ಕೊಡಿ ಸೊ ಅದರಲ್ಲಿ ಏನೂ ತೊಂದರೆ ಇಲ್ಲ ಆದರೂ ಕೂಡ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಪೇಮೆಂಟ್ ಹಿಸ್ಟ್ರಿ ಆ್ಯಕ್ಟಿವೇಟ್ ಆಗಿಲ್ಲ ಅಂತ ಸೊ ಇವಾಗ ನಾನು ಒಂದು ಪ್ರೊಸೆಸ್ನ ಹೇಳ್ತೀನಿ ಆ ಥರ ನೀವು ಫಾಲೋ ಮಾಡಿ ಮೇ ಬಿ ಅದು ನಿಮಗೆ ವರ್ಕ್ ಆಗ್ಬೋದು ಸೊ ಏನಂತೇಳಿದ್ರೆ ನಿಮಗೆ ಒಂದು ವೇಳೆ ಪೇಮೆಂಟ್ ಹಿಸ್ಟಿ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದರೆ ಏನೂ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಿದೆ ಸೊ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ ಎಷ್ಟು ಫೀನ ಮೆನ್ಷನ್ ಮಾಡಿದ್ರೆ ಅದರ ಕೆಳಗಡೆ ಇಫ್ ಫಿ ಪೇಡ್ ನಾಟ್ ಶೋವಿಂಗ್ ಪ್ರಾಪರ್ಲಿ ಕ್ಲಿಕ್ ಹೇರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಸೊ ಕ್ಲಿಕ್ ಅಂತ ಅಂತಿದೆಲ್ಲ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಆ ಥರ ಇನ್ನೊ ಮೆನ್ಯೂ ಪೇಮೆಂಟ್ ಡಿಸ್ಟ್ರಿನ ಚೆಕ್ ಮಾಡ್ಕೊಳ್ಳಿ ಸೊ ಅವಾಗ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ಸೊ ತುಂಬ ವಿಧದ್ದು ಇದೇ ಥರ ಟ್ರೈ ಮಾಡಿದರೆ ಮತ್ತೆ ಅವರಿಗೆ ಇದು ವರ್ಕ್ ಆಗಿದೆ ಸೊ ಹಾಗಾಗಿ ಇವಾಗ ಕ್ಲಿಕ್ ಹೇರ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನೀವು ಪೇಮೆಂಟ್ನ ಮಾಡಿ ಆದ ನಂತರ ನಿಮಗೆ ಪೇಮೆಂಟ್ ಡಿಸ್ಟ್ರಿ ಆಕ್ಟಿವೇಟ್ ಆಗಿಲ್ಲ ಅಂದರೆ ಸೊ ಇವಾಗ ಯಾರ್ಯಾರ್ದು ಪೇಮೆಂಟ್ ಇಷ್ಟೇ ಆಕ್ಟಿವೇಟ್ ಆಗಿಲ್ಲ ಸೊ ಈ ಥರ ಮಾಡಿ ನೋಡಿ ಮತ್ತು ನಿಮಗೆ ಈ ಪ್ರೊಸೆಸ್ ವರ್ಕ್ ಆಗಿದೆ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಕಾಮನ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟು ವರ್ಕ್ ಆಗ್ತಿಲ್ಲ ಅಂತ ಕೇಳ್ತಾಯಿದ್ರಿ ಸೊ ಅದು ಕಾಮನ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಇವಾಗ ಕೆ ಕಡೆಯಿಂದ ಅದನ್ನೇ ಆಕ್ಟಿವೇಟ್ ಮಾಡಿಲ್ಲ ಸೊ ಒಂದುವೇಳೆ ಅದನ್ನು ಆ್ಯಕ್ಟಿವೇಟ್ ಮಾಡಿದರೆ ಇವಾಗ ನಮಗೆ ಇರುವಾಯ್ ಚಡಲ್ನ ಬಿಡ್ತಾಯಿದ್ರು ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ ಅಂದರೆ ನಮಗೆ ಫೀ ಪೇ ಮಾಡೋಕ್ಕೆ ಅಥವಾ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಡೇಟ್ ಯಾವಾಗ ಇರುತ್ತೆ ಮತ್ತೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಡೇಟ್ ಯಾವಾಗಿರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಇದುವರೆಗೆ ಕೊಡಬೇಕಾಗಿತ್ತು ಬಟ್ ಇನ್ನುವರೆಗೆ ಆ ಎಲ್ಲ ಇನ್ಫಾರ್ಮೇಷನ್ನ ಅಂದರೆ ಇರುವಾಯ್ ಚಡಲ್ನ ಇನ್ನೂವರೆಗೆ ಬಿಟ್ಟಿಲ್ಲ ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಇನ್ನೂ ಏನಾದರೂ ಪ್ರಾಬ್ಲಮ್ ಆಗಿದೆ ಕೆ ಈ ಕಡೆಯಿಂದ ಅಥವಾ ಏನು ಕೋರ್ಟಲ್ಲಿ ಕೇಸ್ ಇತ್ತಲ್ಲ ಅದು ಇನ್ನೂ ಸಾಲ್ವ್ ಆಗಿಲ್ಲ ಅಂತ ಅರ್ಥ ಸೊ ಇವಾಗ ಕೆ ಸಿ ಟಿ ಸೆಕೆಂಡ್ ರೌಂಡಲ್ಲಿ ಯಾರ್ಯಾವ್ದು ಸೀಟ್ ಅಲೋಟ್ ಆಗಿದ್ದು ಅವರಿಗೆ ಏನಾದರೂ ಇವಾಗ ತೊಂದರೆ ಆಗ್ತಿದ್ರೆ ಸೊ ಅದು ಪೇಮೆಂಟ್ ಪೇ ಮಾಡೋದಾಗಿರ್ಬೋದು ಅಥವಾ ಅಡ್ಮಿಷನ್ ಆಗಿ ಡ್ರಮಾ ಹಾಕೊಳ್ಳೋದು ಅಥವಾ ಕಾಲೇಜಿಗೆ ಕಾಲೇಜ್ ಕಾಲೇಜ್ ರಿಪೋರ್ಟ್ನ ಕೆ ಏಗೆ ಕೊಡೋದಾಗಿರ್ಬೋದು ಆ ಥರ ಏನಾದರೂ ತೊಂದರೆ ಆಗ್ತಿದ್ರೆ ನೀವು ಟೆನ್ಷನ್ ತಗೋಬೇಡಿ ಜಸ್ಟ್ ನೀವು ಹೊಸ ಬೀಳೋರಿಗೆ ವೇಟ್ ಮಾಡಿ ಮತ್ತು ಹಾಗೆ ನೀನು ಟ್ರೈ ಮಾಡ್ತಾರೆ ಯಾಕಂತ ಹೇಳಿದರೆ ಇದನ್ನು ಯಾವಾಗ ಆ್ಯಕ್ಟಿವೇಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ಈ ವಿಡಿದ್ರಷ್ಟೇ ಕೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾವು ನಿಮ್ಮ ತಿಳಿಸ್ಕೊಂಡು ಟ್ರೈ ಮಾಡ್ತೀವಿ ಮಾಡ್ಕೊಂಡಿರಿ ಸೇಮ್ ನಷ್ಟು ಟೇಕ್